ವೀಕ್ಷಕರೇ, ಈ ದೈವಿ ಕ್ಷೇತ್ರಕ್ಕೆ ಪ್ರಶಾಂತವಾದ ಸುಂದರವಾದ ಪ್ರದೇಶದಲ್ಲಿ ನೆಲೆ ನಿಂತಹ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸವಿದೆ, ಇಲ್ಲಿ ನಡೆಯುವಂತಹ ವಿಶೇಷತೆ ಏನು, ಹಾಗೆ ಇಲ್ಲಿಗೆ ಎಲ್ಲಿಂದೆಲ್ಲ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅನ್ನೋದನ್ನ ನೀವು ನಿನ್ನೆಯ ದೈವದೇವರು ಸಂಚಿಕೆಯಲ್ಲಿ ನೋಡಿದಿರ. ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಡೆದಂತಹ ಬ್ರಹ್ಮ ಕಲಶೋತ್ಸವದ ಆ ಸಂಭ್ರಮದ ಕ್ಷಣಗಳು ಹೇಗಿತ್ತು, ಹಾಗೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಇಲ್ಲಿ ಯಾವ ರೀತಿಯ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ಆರು ಮಠಗಳ ಮಧ್ಯೆ ದೇಗುಲಗಳು ವಾಸಿಪಗೆ ಆರಾಧನಾ ಪ್ರಿಯಗೆ ಆರತಿಯ ಕೊಳ್ಳುವಗೆ ಆರು ಮಠಗಳ ಮಧ್ಯೆ ದೇಗುಲಗಳು ವಾಸಿಪಗೆ ಆರಾಧನಾ ಪ್ರಿಯಗೆ ಆರತಿಯ ಕೊಳ್ಳುವಗೆ. ಶ್ರೀ ಕ್ಷೇತ್ರದಲ್ಲಿ ಹರಿವಾಣ ನೈವೇದ್ಯ ಸೇವೆ ವಿಶೇಷವಾಗಿ ನಡೆಯುತ್ತದೆ. ಶಾಂತಿ ಸ್ವರೂಪಿ ಪದ್ಮನಾಭನಲ್ಲಿ ಪ್ರಾರ್ಥಿಸಿದರೆ ಅದೆಷ್ಟೋ ವರ್ಷಗಳಿಂದ ಮದುವೆಯಾಗದೆ ಇರುವ ಹೆಣ್ಣು ಮಕ್ಕಳಿಗೆ ಶೀಘ್ರವಾಗಿ ಮದುವೆಯಾಗುತ್ತದೆ ಎಂಬುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ. ಇನ್ನು ರಂಗಪೂಜೆ ದೀಪಾರಾಧನೆ ದೇವನಿಗೆ ಪ್ರಿಯವಾದ ಸೇವೆಯಾಗಿದೆ. ವೀಕ್ಷಕರೇ, ಶ್ರೀ ಮಹಾವಿಷ್ಣುವಿನ ಸೇವೆಯನ್ನು ಮಾಡ್ತಾ ಇರುವಂತಹ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಶ್ರೀಯುತ ರಾಘವೇಂದ್ರ ತಂತ್ರಿಯವರು ನಮ್ಮ ಜೊತೆ. ಬನ್ನಿ, ಇಲ್ಲಿ ನಡೆಯುವಂತಹ ವರ್ಷಂ ಪ್ರತಿಯ ವಿಶೇಷ ಸೇವೆಗಳು ಏನು, ಇಲ್ಲಿ ನಡೆಯುವಂತಹ ಉತ್ಸವ ಕಾರ್ಯಕ್ರಮಗಳು ಯಾವುದು, ಹಾಗೆ ವಿಷ್ಣುವಿಗೆ ಅತಿ ಪ್ರಿಯವಾದ ಹರಕೆ ಯಾವುದು ಅನ್ನೋದನ್ನು ಬನ್ನಿ ನಾವು ಅವರಿಂದಲೇ ಕೇಳ್ಕೊಂಡು ಬರೋಣ. ಬ್ರಹ್ಮ ಕಲಶ ಅಂತ ಹೇಳೋದು, ಬ್ರಹ್ಮ ಕಲಶ ಅಂತ ಹೇಳಿದರೆ ಮಂತ್ರಗಳಿಂದ ತುಂಬಿದಂತಹ ಕುಂಭ ಕಲಶ ಅಂತ ಶಾಸ್ತ್ರ ಹೇಳುತ್ತದೆ. ಮಂತ್ರಗಳಿಂದ ಪೂರಣೆ ಮಾಡಿದಂತಹ ಆ ನೀರನ್ನು ಬ್ರಹ್ಮಕುಂಭಕ್ಕೆ ಆವಾಹಿಸಿ ತುಂಬಿಸಿ ಆ ಬ್ರಹ್ಮಕುಂಭವನ್ನು ಆ ಪ್ರಧಾನ ದೇವತೆಯಾದಂಥ ಮಹಾವಿಷ್ಣುವಿಗೆ ಅಭಿಷೇಕ ಮಾಡಿದಾಗ ಅವನಲ್ಲಿ ಚೈತನ್ಯಗಳು ಉಂಟಾಗ್ತವೆ. ಚೈತನ್ಯ ಉಂಟಾಗಿ ಅವನು ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಶಕ್ತಿ ಹೊಂದುತ್ತಾನೆ ಅಂತೇಳಿ ಶಾಸ್ತ್ರ ಹೇಳುತ್ತದೆ. ಮುಖ್ಯವಾಗಿ ಪದ್ಮನಾಭನಿಗೆ ಮದುವೆ ಅಂತ ಅಂದರೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗದಿದ್ದರೆ ಪದ್ಮನಾಭನಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಮದುವೆ ಆಗ್ತದೆ ಅಂತೇಳಿ ಅಷ್ಟಮಂಗದಲ್ಲಿ ಕಂಡು ಬಂದಿದೆ. ರಥವನೇರಿನಲಿವೆ ರಂಗಧಾಮನಿ ನೀನು ರಂಗ ಪೂಜೆಗೆ ಒಲಿವೆ ರಂಗು ರಂಗಿನ ರಥವನೇರಿನಲಿವೆ. ಇದೀಗ ಜೀರ್ಣೋದ್ಧಾರಗೊಂಡು ಶ್ರೀ ಕ್ಷೇತ್ರವು ಅದ್ಧೂರಿಯಾಗಿ ಬ್ರಹ್ಮ ಕಲಶೋತ್ಸವವನ್ನು ಆಚರಿಸಿಕೊಂಡಿದೆ. ನೂತನ ದೇಗುಲದಲ್ಲಿ ಸಪರಿವಾರ ದೇವರ ಹಾಗೂ ಮಹಾವಿಷ್ಣುವಿನ ಪ್ರತಿಷ್ಠೆ. ಇನ್ನು ತೀರ್ಥ ಮಂಟಪ ಸುತ್ತುಪೌಳಿ ಸಮರ್ಪಣೆ ನಡೆಯಿತು. ಶ್ರೀ ಕ್ಷೇತ್ರದಲ್ಲಿ ವೈಭವದ ಬ್ರಹ್ಮ ಕಲಶೋತ್ಸವ ನಡೆಯಿತು. ಮಂತ್ರಗಳಿಂದ ತುಂಬಿದ ನೀರನ್ನ ಬ್ರಹ್ಮ ಕುಂಭಕ್ಕೆ ತುಂಬಿಸಿ ಮಹಾವಿಷ್ಣುವಿಗೆ ಅಭಿಷೇಕ ಮಾಡುವುದರ ಮೂಲಕ ಬ್ರಹ್ಮ ಕುಂಭಾಭಿಷೇಕ ನಡೆದಿದೆ. ಇದರಿಂದ ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡಲು ಶ್ರೀ ಮಹಾವಿಷ್ಣುವು ಶಕ್ತಿ ಹೊಂದುತ್ತಾನೆ ಎಂಬುದು ಶಾಸ್ತ್ರ ಹೇಳುತ್ತದೆ.
ಶಂಖಚಕ್ರ ಗದಾ ಪದ್ಮಧಾರಿಯಾದ ಪದ್ಮನಾಭ ಆಲಯದೊಳಕ್ಕೆ ಹೋಗು ಪರಿಪೂರ್ಣವಾಗಿ ನೆಲೆಯಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಶ್ರೀ ಕ್ಷೇತ್ರದ ಪ್ರತಿಷ್ಠಾಪನಾ ದಿನವನ್ನು ವರ್ಧಂತಿ ಉತ್ಸವವನ್ನಾಗಿ ಆಚರಿಸಲಾಗುವುದು ಎಂಬುದು ಹೆಗ್ಗಡೆ ಮನೆತನದ ಮಾತಾಗಿದೆ. ವೀಕ್ಷಕರೇ, ಶ್ರೀ ಕ್ಷೇತ್ರದಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಕ್ಷಣಗಳು ಹೇಗಿತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ದೈವ ದೇವರು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವ ಡಾಕ್ಟರ್ ಮಯೂರ್ ಹೆಗಡೆ, ತಬ್ಯಾಡಿ ಮನೆ, ಬಡಗಬೆಟ್ಟು ಅರುಣಾಚಲ ಹೆಗಡೆ, ಈಶ್ವರನಗರ, ಮಣಿಪಾಲ.